ಎನ್ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಪರ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿಂಗ್ The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagot, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, BB Sang Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ನಮಸ್ಕಾರ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಹೆಣ್ಣು ಮಕ್ಕಳ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಅನಾಥ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಕಾಮುಕ ಶಿಕ್ಷಕನ ಬಂಧನ ಅಪರಾಧಗಳ ತಾಣ ಕಡಗಂಚಿಯ ಕೇಂದ್ರೀಯ ವಿಶ್ವವಿದ್ಯಾಲಯ ಯುವಕನ ಹತ್ಯೆ ಪ್ರಕರಣ ಇಬ್ಬರ ಆರೋಪಿಗಳ ಬಂಧನ ಈಗ ವಾರ್ತೆಗಳ ವಿವರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ನ್ಯಾಯವಾದಿಗಳ ಸಂಘ ಹಾಗೂ ಶರಣ ಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು
ಕಲಬುರಗಿಯ ಶರಣ ಬಸವೇಶ್ವರ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ವೇದಿಕೆಯ ಮೇಲಿನ ಉಪಸ್ಥಿತ ಗಣ್ಯರು ದೀಪ ಪ್ರಜ್ವಲಿಸುವುದರ ಮೂಲಕ ನೆರವೇರಿಸಿದರು. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಸ್ಆರ್ ಮಾಣಿಕ್ ಅವರು ಮಾತನಾಡಿದರು. ಆಗುವಂತಹ ಸಂದರ್ಭಗಳು ಕಂಡುಬರುತ್ತೆ, ಅದಕ್ಕಾಗಿ 1987 ಅಂದಿನ ಸರ್ವೋನ್ನತ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂಥ ಭಗವತಿಯವರು ಈ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಗಳನ್ನು ಅಸ್ತಿತ್ವಕ್ಕೆ ತಂದರು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಗಳ ಮೂಲ ಕಾರ್ಯ ಮತ್ತು ಉದ್ದೇಶ ಇರತಕ್ಕಂಥದ್ದು ಕಾನೂನಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಕಾನೂನಿನ ಬಗ್ಗೆ ಪ್ರಸಾರವನ್ನು ಮಾಡ್ತಕ್ಕಂಥದ್ದು, ಯಾರಿಗಾದರೂ ಕಾನೂನಿನ ನೆರವು ಬೇಕಾದರೆ ಅವರಿಗೆ ನೆರವನ್ನು ಒದಗಿಸ್ತಕ್ಕಂಥದ್ದು ಇದು ಈ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕರ್ತವ್ಯ ಉದ್ದೇಶ. ನೀವು ನೋಡ್ಬೋದು ಅಲ್ಲಿ ಎರಡು ಪದ ಇದೆ, ಒಂದು ಕಾನೂನು ಅರಿವು ಮತ್ತೊಂದು ನೆರವು. ಹಾಗಿದ್ರೆ ಅರಿವು ಅಂದರೆ ಏನು? ಅರಿವು ಅಂದರೆ ಏನು ನಿಮ್ಮ ಪ್ರಕಾರ? ಹಾಂ, ತಿಳುವಳಿಕೆ ನೀಡತಕ್ಕಂಥದ್ದು. ನೆರವು ಅಂದರೆ ಸಹಾಯ ಮಾಡ್ತಕ್ಕಂಥ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಂತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ನಾನು ಕಾನೂನಿನ ಬಗ್ಗೆ ಕೆಲವೊಂದು ಸ್ಲೈಡ್ಸ್ ಇದೆ, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಡಿಟಿ ಅಂಗಡಿ, ಆರ್ ಕೆ ಹಿರೇಮಠ್, ಜಗದೇವಿ ಗುಡ್ಡ, ಸಂಗೀತಾ ಪಾಟೀಲ್ ಕುಬಾಳ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಂದೆ ತಾಯಿ ಇಲ್ಲದ ಅನಾಥ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಕಲಬುರಗಿ ನಗರದ ಸರ್ಕಾರಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಕನೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ದೈಹಿಕ ಶಿಕ್ಷಕ ಬಸವರಾಜ ರಟ್ಕಲ್ ಎಂಬಾತನನ್ನೇ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಶಿಕ್ಷಕ ಬಸವರಾಜ ರಟ್ಕಲ್ ಶಾಲೆಯಲ್ಲಿ ವಿದ್ಯಾರ್ಥಿನಿಯರನ್ನ ಕರೆದು ಮೈ ಮುಟ್ಟುವುದು ಮಾಡುತ್ತಿದ್ದ ಎನ್ನಲಾಗಿದೆ. ಇದೇ ರೀತಿ ಶಾಲೆಯ 10 ವಿದ್ಯಾರ್ಥಿನಿಯರಿಗೆ ಕಳೆದ 1 ಲೈಂಗಿಕ ಕಿರುಕುಳ ನೀಡುತ್ತಿದ್ದ. ಆಟದ ನೆಪದಲ್ಲಿ ವಿದ್ಯಾರ್ಥಿನಿಯರನ್ನ, ಅದರಲ್ಲೂ ತಂದೆ ತಾಯಿ ಇಲ್ಲದ ವಿದ್ಯಾರ್ಥಿನಿಯರನ್ನ ಗುರಿ ಮಾಡಿಕೊಂಡು ಕೊಠಡಿಗೆ ಕರೆದು ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಎಂದು ತಿಳಿದು ಬಂದಿದೆ. ಇದರಿಂದ ಬೇಸತ್ತ ವಿದ್ಯಾರ್ಥಿನಿಯರು ಮಕ್ಕಳ ಕಲ್ಯಾಣ ಸಮಿತಿಗೆ ದೂರು ಸಲ್ಲಿಸಿದ್ದರು. ವಿದ್ಯಾರ್ಥಿನಿಯರು ನೀಡಿದ ದೂರಿನ ಅನ್ವಯ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರು ಶಿಕ್ಷಕನ ವಿರುದ್ಧ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದರು. ಪೋಸ್ಕೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದ ತನಿಖೆ ನಡೆಸಿದ ಎ ಉಪವಿಭಾಗದ ASP ಲೋಕೇಶ್ ಅವರು ಆರೋಪಿ ಶಿಕ್ಷಕನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಯುವಕನ ಹತ್ಯೆ ಕೇಸ್ ಸಂಬಂಧ ನರಣ ಠಾಣೆಯ ಪೊಲೀಸರು 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ವಿಷಯವನ್ನು ಎಸ್ಪಿ ಎನ್ ಶಶಿಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಗರದ ಪೊಲೀಸ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಡಗಂಚಿ ಗ್ರಾಮದ ಗಣೇಶ್ ಅಲ್ದಿ, ಶಾಂತಪ್ಪ ದಂಡಗೋಲೆ ಬಂಧಿತ ಆರೋಪಿಗಳು ಎಂದು ತಿಳಿಸಿದರು. ಆರೋಪಿಗಳಿಂದ 2 1 ಬ್ಯಾಗ್ ಜಪ್ತಿ ಮಾಡಲಾಗಿದೆ. ಸೆಪ್ಟೆಂಬರ್ 22 ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿ ಗ್ರಾಮದ ಪ್ರಸಾದ್ ಎಂಬುವವನ ಹತ್ಯೆಯಾಗಿತ್ತು. ಮೃತ ಪ್ರಸಾದ್ ಹೈದರಾಬಾದಿನಲ್ಲಿ ಕೆಲಸ ಮಾಡುತ್ತಿದ್ದ. ನಗರದ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದ. ತನ್ನ ಸ್ನೇಹಿತೆಯನ್ನ ಭೇಟಿಯಾಗಲು ಪ್ರಸಾದ್ ಬಂದಿದ್ದ. ವಿಶ್ವವಿದ್ಯಾಲಯದ ನೂತನ ಕಟ್ಟಡದ ಮೇಲೆ ಸ್ನೇಹಿತೆಯ ಜೊತೆ ಪ್ರಸಾದ್ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದ. ಹುಟ್ಟುಹಬ್ಬ ಆಚರಣೆಯ ಬಳಿಕ ಪ್ರಸಾದ್ ತನ್ನ ಸ್ನೇಹಿತೆಯ ಜೊತೆ ಮಾತನಾಡುತ್ತಾ ಕುಳಿತಿದ್ದ. ಈ ವೇಳೆ ಅಲ್ಲಿಗೆ ಬಂದ ಈ 2 ಆರೋಪಿಗಳು ಪೈಸಾ ದೇ ಅಂತ ಬೆದರಿಕೆ ಹಾಕಿದ್ದರು. ಇದಕ್ಕೆ ಪ್ರಸಾದ್ ವಿರೋಧಿಸಿದ್ದ. ಅದಕ್ಕೆ ಈ ಬಂಧಿತ ಆರೋಪಿಗಳು ಪ್ರಸಾದನಿಗೆ ಚಾಕುವಿನಿಂದ ಕುತ್ತಿಗೆ ಹಾಗೂ ಹೊಟ್ಟೆಗೆ ಇರಿದು ಅವರ ಬಳಿ ಇದ್ದ 2
ಬ್ಯಾಗ್ 2,000 ರೂಪಾಯಿ ಹಣ ಕಿತ್ತುಕೊಂಡು ಪರಾರಿಯಾಗಿದ್ದರು. ಪ್ರಸಾದ್ ಸ್ಥಳದಲ್ಲೇ ಮೃತಪಟ್ಟಿದ್ದ. ಕಳ್ಳತನ ಮಾಡಿದ್ದ ಯುವತಿಯ ಮೊಬೈಲ್ ಅನ್ನು ಪುಣೆಯಲ್ಲಿ ಕೆಲಸ ಮಾಡುತ್ತಿದ್ದ ಕಡಗಂಚಿ ಗ್ರಾಮದ ಲಕ್ಷ್ಮಣ್ ಎಂಬುವವನಿಗೆ ಈ ಆರೋಪಿಗಳು ಮಾರಾಟ ಮಾಡಿದ್ದರು. ಪೊಲೀಸರು ಪುಣೆಯಲ್ಲಿ ಲಕ್ಷ್ಮಣನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಿಸಿದಾಗ ಕಡಗಂಚಿಯ ಗಣೇಶ್ ಅಲ್ದಿ ಶಾಂತಪ್ಪ ದಂಡಗೋಲೆ ಮೊಬೈಲ್ ನೀಡಿದ್ದು ಕೂಡ ಬೆಳಕಿಗೆ ಬಂದಿದೆ. ಪೊಲೀಸರು ಆರೋಪಿಗಳಿಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕುರಿ ಕಾಯಲು ಇಬ್ಬರು ಆರೋಪಿಗಳು ಬರುತ್ತಿದ್ದರು. ಈ ಹಿಂದೆಯೂ ಯೂನಿವರ್ಸಿಟಿ ಕ್ಯಾಂಪಸ್ನ ನಿರ್ಜನ ಪ್ರದೇಶದಲ್ಲಿ ಕುಳಿತುಕೊಳ್ಳುವ ಯುವಕ ಯುವತಿಯರನ್ನ ಟಾರ್ಗೆಟ್ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ. ಅವರಿಂದ ಹಣ ಮೊಬೈಲ್ ದೋಚಿ ಪರಾರಿಯಾಗುತ್ತಿದ್ದರು ಎನ್ನಲಾಗಿದೆ. ಆರೋಪಿಗಳು ಈ ಹಿಂದೆ 2-3 ಬಾರಿ ಹಣ ದೋಚಿ ಪರಾರಿಯಾಗಿದ್ದರ ಬಗ್ಗೆಯೂ ಒಪ್ಪಿಕೊಂಡಿದ್ದಾರೆ. ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಎಚ್ಕೆಇ ಸಂಸ್ಥೆಯ ಎಂಎಸ್ ಇರಾನಿ ಕಾಲೇಜಿನಲ್ಲಿ 2018-19 ಸಾಲಿನ ವಿದ್ಯಾರ್ಥಿ ಸಂಘ ಉದ್ಘಾಟನೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿಂಗ್, the biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One stop destination for luggages. Visit Luggage Shoppe, BB Sang Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ಮತ್ತೆ ಇಂಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಎಂಎಸ್ ಇರಾನಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ 2018-19 ಸಾಲಿನ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. Thank you.
ಸಮಿತಿ ಗಣ್ಯರನ್ನ ಮುಖ್ಯಸ್ಥರಾದ ಡಾಕ್ಟರ್ ಸಾಧನದ 18-19 ಸಾಲಿನ ವಿದ್ಯಾರ್ಥಿ ಸಂಘ ಅಂತಂದ್ರೆ ಸರ್ವತೋಮುಖ ಬೆಳವಣಿಗೆ ಆಗುವಂತೆ ಮಾಡಿ ಸಂಘದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಉತ್ತಮ ವಾಗ್ಮಿಗಳು ಇವರು ವಿದ್ಯಾರ್ಥಿ ಸಸಿಗೆ ನೀರೆರೆಯುವ ಮೂಲಕ ವೇದಿಕೆ ಮೇಲಿನ ಉಪಸ್ಥಿತ ಗಣ್ಯರು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದರು. ಬಳಿಕ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಸತ್ಕರಿಸಲಾಯಿತು. ತದನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಿವೈಎಸ್ಪಿ ಕೆ ಬಸವರಾಜ್ ಅವರು ಮಾತನಾಡಿದರು. ನಮ್ಮ ಪೋತೆ ಸರ್ ಇದ್ದಾರೆ, ಎಲ್ಲ ಅನುಭವಸ್ಥರಿದ್ದಾರೆ. ಸೊ ಇರಲಿ, ಯಾವುದೇ ಫೀಲ್ಡ್ ಇರಲಿ, ಯಾವುದೇ ರಂಗ ಇರಲಿ, ನಾವು ನಮ್ಮ ಸರ್ವಿಸನ್ನು ನಾವು ಯಾವ ರೀತಿ ಕೊಡ್ತಾ ಇದ್ದೀವಿ, ನಾವು ನಮ್ಮ ಕರ್ತವ್ಯವನ್ನು ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ ಅದು ಮುಖ್ಯವಾಗ್ತಾ ಇದೆ. ತಮ್ಮದೇ ಆದ ಶಿಕ್ಷಣ ಇಲಾಖೆಯಲ್ಲಿ ದಿಗ್ಗಜರೆನಿಸ್ಕೊಂಡಂಥ ಪ್ರೊಫೆಸರ್ ಪೋತೆ ಸರ್ ಇದ್ದಾರೆ. ಈಗ ಅವ್ರ ಬಗ್ಗೆ ಅವ್ರ ಹೆಸರಿಗಿಂತ 100 ಪಟ್ಟು ಉದ್ದ ಅವ್ರ ಕ್ವಾಲಿಫಿಕೇಷನ್, ಅವ್ರ ಅಚೀವ್ಮೆಂಟೇ ಭಾಳ ಇತ್ತು. ಸೊ ಭಾಳ ಖುಷಿ ವಿಚಾರ ಇದು. ಸೊ ಅದೇ ರೀತಿ ಡಾಕ್ಟರ್ ಸಿ ಎಸ್ ಪಾಟೀಲ್ ಅವರು ಬೀಂಗ್ ಎ ಸೈನ್ಸ್ ಪ್ರೊಫೆಸರ್, ಅವ್ರ ಇತಿಹಾಸ ಇರ್ಬೋದು ಮತ್ತು ಕನ್ನಡ ಸಾಹಿತ್ಯದಲ್ಲಿ ಬಗ್ಗೆ, ಅವರ ಅಭಿರುಚಿ ಬಗ್ಗೆ, ಅವರ ಲೇಖನಗಳ ಬಗ್ಗೆ ಎಲ್ಲ ಸುಮಾರು ಹೇಳಿದರು. ಸೊ ಇದೆಲ್ಲ ಏನು ತೋರಿಸ್ಕೊಡ್ತದೆ ಅಂದರೆ ದೇರ್ ಇಂಟ್ರೆಸ್ಟ್, ಇನ್ವಾಲ್ವ್ಮೆಂಟ್ ಆ್ಯಂಡ್ ಡೆಡಿಕೇಶನ್ ತೋರಿಸ್ಕೊಡ್ತದೆ. ಸೊ ಇಂಥ ಒಳ್ಳೆಯ ಪ್ರೊಫೆಸರ್ಸ್ ಇದ್ದಾಗ ವಿದ್ಯಾರ್ಥಿಗಳು ಒಳ್ಳೆಯ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡೋದ್ರಲ್ಲಿ ಏನು ಸಂದೇಹನ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಆಮೇಲೆ ಕೆಲವೊಂದು ವಿಷಯ ನಿಮಗೆ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳಬೇಕಂತಂದರೆ, ನೀವು ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿರ್ಬೋದು, ಮೆಂಬರ್ಸ್ ಇರ್ಬೋದು, ವಿದ್ಯಾರ್ಥಿಗಳು ಯಾರೇ ಇರಲಿ, ಒನ್ ಶುಡ್. ಈ ಸಂದರ್ಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಚ್ ಡಿ ಪೋತೆ, ಡಾಕ್ಟರ್ ಸಿ ಎಸ್ ಪಾಟೀಲ್, ಡಾಕ್ಟರ್ ಶ್ರೀಶೈಲ್ ನಾಗರಾಳ್ ಸೇರಿದಂತೆ ಬೋಧಕ ಬೋಧಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಅಕ್ಟೋಬರ್ 12ರಂದು ಆದಿಜಾಂಬವ ಅಭಿವೃದ್ಧಿ ನಿಗಮ ಉದ್ಘಾಟನೆಗೊಳ್ಳುತ್ತಿರುವುದಕ್ಕೆ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ರುಕ್ಕಪಟ್ಟಿ ಕಾಂಬಳೆ ಅವರು ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಳೆದ 15 ವರ್ಷಗಳಿಂದ ವಿವಿಧ ರಾಜಕೀಯ ಸರ್ಕಾರಗಳಿಗೆ, ಆಡಿದ ಸರ್ಕಾರಗಳಿಗೆ ಮಾದಿಗರ ಪ್ರತ್ಯೇಕ ನಿಗಮ ಮಾಡಬೇಕಂಥೇಳಿ ನಾವು ಮನೆ ಮುಖಾಂತರ, ಧರಣಿ ಮುಖಾಂತರ, ಅರಭತ್ತಲೆ ಮುಖಾಂತರ ನಾವು ಹಲವು ಸರ್ಕಾರಗಳಿಗೆ ನಾವು ಮನವಿ ಸಲ್ಲಿಸ್ತಾ ಬಂದರು. ನಂತರ ಮಾತನಾಡಿದ ಅವರು, ಆರ್ಥಿಕವಾಗಿ ಶೈಕ್ಷಣಿಕ ಅಭಿವೃದ್ಧಿ ಹೊಂದಲು ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಕಳೆದ ಕಾಂಗ್ರೆಸ್ ಆಡಳಿತ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ ನಿಗಮ ಸ್ಥಾಪನೆಗೆ ಅನುಮೋದನೆ ನೀಡಿದ್ದರು. ತರುವಾಯ ರಾಜ್ಯದ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಅಕ್ಟೋಬರ್ 12ರಂದು ಬೆಂಗಳೂರಿನಲ್ಲಿ ಆದಿಜಾಂಬವ ಅಭಿವೃದ್ಧಿ ನಿಗಮ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಮಾದಿಗ ಸಮಾಜದ ಮುಖಂಡರು, ಅಭಿಮಾನಿಗಳು, ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅವರು ವಿನಂತಿಸಿಕೊಂಡರು. ಕೊನೆಯ ಗಳಿಗೆಯಲ್ಲಿ ಕಳೆದ ಕಾಂಗ್ರೆಸ್ ಆಡಳಿತ ಸರ್ಕಾರದ ಮಾನ್ಯ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ಕಾರವು ಸಚಿವ ಸಂಪುಟದಲ್ಲಿ ಮಾದಿಗ ಪ್ರತ್ಯೇಕ ಅಭಿವೃದ್ಧಿ ನಿಗಮಕ್ಕೆ ಅನುಮೋದನೆ ನೀಡಲಾಯಿತು. ತದನಂತರ ಕಳೆದ 6 ತಿಂಗಳಿಂದ ಅದು ನೆನೆಗೊನೆಗೆ ಬಿದ್ದು ಇತ್ತೀಚೆಗೆ ಸಮ್ಮಿಶ್ರ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೂ ಅವರು ಸಚಿವ ಸಂಪುಟದ ವರ್ಗದವರು ಇದೇ ಬರುವ ಅಕ್ಟೋಬರ್ 12/10/2018 ಅರಮಾನ್ಯ ಮೈದಾನದಲ್ಲಿ ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ ಚಾಲನೆ ಕೊಡ್ತಿದ್ದಾರೆ.
ಅದರ ಪ್ರಯುಕ್ತವಾಗಿ ಗುಲ್ಬರ್ಗ ಜಿಲ್ಲೆಯಿಂದ ನಾವು ಸುಮಾರು 2000 ಜನರಿಂದ ಅಲ್ಲಿ ಭಾಗವಹಿಸಲು ನಾವು ನಮ್ಮ ಮಾದಿಗ ಸಮಾಜದ ಮುಖಂಡರಿಗೂ ಅಭಿಮಾನಿಗಳಿಗೂ ಮತ್ತು ಹಿತೈಷಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದಕ್ಕೆ ಯಶಸ್ವಿಗೊಳಿಸಕಂತೇಳಿ ನಾವು ಈ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳುತ್ತೇವೆ. ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಸಂಸ್ಥೆಯ ವತಿಯಿಂದ ಅಕ್ಟೋಬರ್ 9ನೇ ತಾರೀಕಿನಿಂದ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ವಾಕ್ ಮತ್ತು ಶ್ರವಣ ದೋಷ ನ್ಯೂನತೆ ಹೊಂದಿರುವ ವಿಕಲಚೇತನ ಅಭ್ಯರ್ಥಿಗಳಿಗೆ 20 ದಿನಗಳ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಮಂಜುನಾಥ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಎಲ್ರಿಗೂ ನಾನು ಕೇಳ್ಕೊತಾ ಇದ್ದೀನಿ. ಎಪಿಡಿ ಸಂಸ್ಥೆ ಕಳೆದ 59 ವರ್ಷಗಳಿಂದ ವಿಕಲಚೇತನರ ಸಮಾಜ ಮುಖ್ಯವಾಹಿನಿಗೆ ತರೋದಕ್ಕೆ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಮೇನ್ ಆಗಿ ಉದ್ಯೋಗ ಮತ್ತು ತರಬೇತಿ ಜೊತೆಗೆ ಅವರ ಸಾಧನ ಸಲಕರಣೆಗಳನ್ನು ನಾವು ತರಬೇತಿ ಅವಧಿಯಲ್ಲಿ ಅವರಿಗೆ ಕೊಟ್ಟು ಇಂಡಿಪೆಂಡೆಂಟ್ ಲೈಫ್ ಸ್ವತಂತ್ರ ಜೀವನ ಯಾವ ಥರ ವಿಕಲಚೇತನ ನಡೆಸಬೇಕು, ಉದ್ಯೋಗದಲ್ಲಿ ಅವ್ರು ಯಾವ ಥರ ಇರಬೇಕು, ಅವರು ಉದ್ಯೋಗ ಪಡ್ಕೊಂಡ್ರೆ ಸಮಾಜದಲ್ಲಿ ಅವ್ರು ಯಾವ ಥರ ಬದುಕ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಎಪಿಡಿ ಸಂಸ್ಥೆ ಅವರಿಗೆ ತರಬೇತಿ ಕೊಟ್ಟು ಉದ್ಯೋಗ ಕೊಡಿಸ್ಲಿಕ್ಕೆ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಎಷ್ಟೋ ಜನರಿಗೆ ಉದ್ಯೋಗದ ಮಾಹಿತಿಯ ಕೊರತೆಯಿಂದ ಇವತ್ತು ಅವ್ರ ಮನೆಯಲ್ಲಿದ್ದಾರೆ. ಆ ಒಂದು ದೃಷ್ಟಿಕೋನದಲ್ಲಿ ನಮ್ಮ ವಿಕಲಚೇತನರಿಗೆ ಗ್ರಾಮೀಣ ಮಟ್ಟದಲ್ಲಿ VRW ವಿಲೇಜ್ ರಿಹ್ಯಾಬಿಟೇಷನ್ ವರ್ಕರ್ ಅಂತಿಕೊಂಡು ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಅವರ ನೆರವಿನಿಂದ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ನಿರುದ್ಯೋಗಿ ವಿಕಲಚೇತನರು ಇವತ್ತು ಅಲ್ಲಿಗೆ ಕರೆಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಗರ ಪ್ರದೇಶದಲ್ಲಿ ಇವತ್ತು ನಮಗೆ ಯಾರು ವಿಕಲಚೇತನರಿಗೆ ಕೆಲಸ ಮಾಡುವ ಒಂದು ವ್ಯವಸ್ಥೆ ಇಲ್ಲ. ಆ ಒಂದು ದೃಷ್ಟಿಕೋನದಲ್ಲಿ ಮಾಧ್ಯಮದ ಮುಖಾಂತರ ನಾನು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ವಿಕಲಚೇತನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾವು ಸಹ ಒಂದು ಉದ್ಯೋಗ ಪಡ್ಕೊಂಡು ಸ್ವತಂತ್ರ ಜೀವನ ನಡೆಸಬೇಕು. ಇವನ್ನು ಫ್ಯಾಮ್ಲಿ ಮೇಲೆ ನೀವು ಡಿಪೆಂಡ್ ಆಗಬಾರ್ದು, ಫ್ಯಾಮ್ಲಿನ ನೀವು ನಡೆಸುವಂಥ ಒಂದು ಕೆಪೇಬಲ್ ನೀವು ಆಗಬೇಕು ಅಂತಿಕೊಂಡು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಇತ್ತೀಚೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಕಲಬುರಗಿ ನಗರದ ರೇವಣಸಿದ್ದೇಶ್ವರ ಕಾಲೋನಿಯಲ್ಲಿರುವ ಶ್ರೀ ದಾಮೋದರ್ ರಘುಜಿ ಮೆಮೋರಿಯಲ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ವಿವಿಧ ಪ್ರಶಸ್ತಿಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ದೇಶಭಕ್ತಿ ಗೀತೆಯಲ್ಲಿ ರಿತು ಮತ್ತು ಸಂಗಡಿಗರು, ಲಘು ಸಂಗೀತದಲ್ಲಿ ಭಾಗ್ಯಶ್ರೀ, ಸಮೂಹ ಗಾಯನದಲ್ಲಿ ಮನಸ್ವಿ ಚಿಂಚೋಳಿ ಹಾಗೂ ಸಂಗಡಿಗರು, ಜಾನಪದ ನೃತ್ಯದಲ್ಲಿ ಶ್ರೇಯಾ ಹಾಗೂ ಸಂಗಡಿಗರು, ಕೋಲಾಟದಲ್ಲಿ ನೇತ್ರ ಹಾಗೂ ಸಂಗಡಿಗರು, ಖವ್ವಾಲಿಯಲ್ಲಿ ಜಹೀದ್ ಖಾನ್ ಮತ್ತು ಸಂಗಡಿಗರು ಪ್ರಥಮ ಸ್ಥಾನ, ಧಾರ್ಮಿಕ ಪಠಣ ಅರೇಬಿಕ್ನಲ್ಲಿ ಸಮರ್ ರಜಾ, ಆಶು ಭಾಷಣದಲ್ಲಿ ವಿಭಾ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಪ್ರಶಸ್ತಿಯನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಮೀರಾ ರಘುಜಿ, ಮಲ್ಲಿಕಾರ್ಜುನ್ ಜವಳಿಗಿ ಅವರು ಅಭಿನಂದಿಸಿದರು. ಈಗ ಕಲಬುರಗಿಯ ಹವಾಮಾನ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 36 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಹೆಣ್ಣು ಮಕ್ಕಳ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಅನಾಥ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ, ಕಾಮುಕ ಶಿಕ್ಷಕನ ಬಂಧನ. ಅಪರಾಧಗಳ ತಾಣ ಕಡಗಂಚಿಯ ಕೇಂದ್ರೀಯ ವಿಶ್ವವಿದ್ಯಾಲಯ, ಯುವಕನ ಹತ್ಯೆ ಪ್ರಕರಣ, ಇಬ್ಬರ ಆರೋಪಿಗಳ ಬಂಧನ. ಎಚ್ಕೆಇ ಸಂಸ್ಥೆಯ MSC ರಾಣಿ ಕಾಲೇಜಿನಲ್ಲಿ 2018-19 ಸಾಲಿನ ವಿದ್ಯಾರ್ಥಿ ಸಂಘ ಉದ್ಘಾಟನೆ. ಇಲ್ಲಿಗೆ ಇಂಗುಲ್ಬರ್ಗ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. Multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sang Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333.